ಟೈಟಲ್ ಟ್ರ್ಯಾಕ್ ಇವತ್ತು ರಿಲೀಸ್ ಆಗಿದೆ, ನಾನು ಈ ಸಾಂಗ್ ಅಲ್ಲಿ ಇಲ್ಲ, ಬಟ್ ಗರಡಿ ಆಲ್ಬಮ್ ಇಂದ ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಟು ಬಿ ಫ್ರ್ಯಾಂಕ್. ಅಂಡ್ ಈ ಸ್ಪೆಷಲಿ ಬಾದಾಮಿ ಲೊಕೇಶನ್ಸ್ ನೋಡಿದಾಗ ನಾವು ಕಷ್ಟಪಟ್ಟಿರೋ ಎಲ್ಲರೂ ನೆನಪಾಗುತ್ತೆ, ಯಾಕೆಂದ್ರೆ ಇಟ್ ವಾಸ್ ವೆರಿ ಹಾಟ್, ಎಕ್ಸ್ಟ್ರೀಮ್ ಹೀಟ್ ಇತ್ತು. ಅಂಡ್ ಆ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಶೂಟ್ ಮಾಡೋದು ವಾಸ್ ಡೆಫಿನೆಟ್ಲಿ ಅ ಚಾಲೆಂಜ್ ಎಲ್ರಿಗೂ. ಅಂಡ್ ನನ್ನ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಿದ್ರೆ, ಯೋಗರಾಜ್ ಸರ್ ಅಗೇನ್ ಈ ಸಿನಿಮಾದಲ್ಲಿ ಒಂಥರ ವಿಚಿತ್ರ ಪಾತ್ರ ಕೊಟ್ಟಿದ್ದಾರೆ, ಇವಾಗಿನ ಟ್ರೆಂಡ್ಗೆ ತಕ್ಕ ಒಂದು ಪಾತ್ರ. ದಟ್ ಈಸ್ ಅ ಟಿಕ್ ಟಾಕರ್ ಬೇಸಿಕ್ಲಿ. ಸೊ ನನ್ನ ಸಿನಿಮಾ ಎಂಟಿನೇ ಹೈ ಫ್ರೆಂಡ್ಸ್ ಇದು ಅದು, ಸೊ ಎಲ್ಲ ರೀಲ್ಸ್ ನೋಡಿ ಸೃಷ್ಟಿ ಹೇಳ್ದಂಗೆ ಎಲ್ರಿಗೂ 15-20 days ಮುಂಚೆ ನಮ್ಮ ಪಾತ್ರಕ್ಕೆ ರೆಡಿ ಮಾಡಿದ್ರು. ನಮ್ಗೆ ಹೀಗೇನೆ ಬೇಕು, ಐ ಡು ನಾಟ್ ವಾಂಟ್ ಎನಿ ಫ್ಲಾಸ್ ಆನ್ ಸೆಟ್ ಅಂತ ನಮ್ಮೆಲ್ರಿಗೂ ಓಕೆ ಈ ಸೋನಲ್ ಪಾತ್ರ ಹಿಂಗಿರ್ಬೇಕು, ಹಿಂಗೇ ಬೇಕು ನನಗೆ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ವಿ ಪ್ರಾಕ್ಟಿಸ್ ಅ ಲಾಟ್. ಆ್ಯಂಡ್ ಎಲ್ಲ ವಿಡಿಯೋಸ್ ನೋಡಿ, ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ಬರುತ್ತಲ್ಲ, ಸೊ ಯು ಹ್ಯಾವ್ ಯೂಟ್ಯೂಬ್ ಬ್ಲಾಗ್ಸ್ ಅದನ್ನೆಲ್ಲ ನೋಡಿ ನಾನು ಈ ಪಾತ್ರಕ್ಕೆ ರೆಡಿ ಆಗಿದ್ದು. ಗರಡಿಯಲ್ಲಿ ನನ್ನ ಕೆಲಸ ಇಲ್ಲ ಸರ್, ಸುಮ್ಮನೆ ಶೂಟ್ ಮಾಡೋದು ಕೆಲಸ ನನಗೆ ಫುಲ್ ಗರಡಿಯಲ್ಲಿ ಅಷ್ಟೇ. ಫುಲ್ ಅವ್ರು ಕುಸ್ತಿ ಮಾಡ್ತಿರ್ತಾರೆ, ನಾನು ಶೂಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಫೈಟ್ ಅಂದ್ರೆ ಐ ಥಿಂಕ್ ಶಿ ಮೆಂಟ್ ಆಕ್ಟಿಂಗ್ ವೈಸ್, ಬಟ್ ಹೌದು ಯಶಸ್ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಫ್ರೆಂಡ್. ಅಂಡ್ ಇವನ್ ಸುಜಯ್ ಟು ಬಿ ಫ್ರ್ಯಾಂಕ್, ಎಂಜಾಯ್ ಮಾಡಿ ವರ್ಕ್ ಮಾಡಿದೀವಿ ಥ್ರೂ ಔಟ್ ದ ಫಿಲ್ಮ್. ಲವ್ ಸರ್ ರಿಯಲ್ ಲೈಫ್ ಅಂತೂ ಇಲ್ಲ, ರಿಯಲ್ ಲೈಫ್ ಅಲ್ಲಿ ಈ ಸಿನಿಮಾದಲ್ಲಿ ಇದ್ದಾರೆ ಅಷ್ಟೇ. ಸಿನಿಮಾದಲ್ಲಿ ಮಾಡಿದೀವಿ ಸರ್, November 10th ಗೊತ್ತಾಗತ್ತೆ ನೋಡಿದ್ಮೇಲೆ. ಹರಿ ಸರ್ ನೀವೇ ಬೇಕು ಎಲ್ರಿಗೂ ಕೇಳಿ. ಡೆಫಿನೆಟ್ಲಿ ಅವ್ರ ಜೊತೆ ನಾನು ಪ್ರೀವಿಯಸ್ ಹೇಳಿದ್ದೀನಿ, ಇವಾಗ್ಲೂ ಹೇಳ್ತೀನಿ ಎಲ್ಲ ಕಡೆ, ದಟ್ ಯೋಗರಾಜ್ ಸರ್ ಇಸ್ ಮೈ ಗಾಡ್ ಫಾದರ್. ನಾನು ಇವತ್ತು ಏನಿದ್ದೀನಿ ಇಸ್ ಡೆಫಿನೆಟ್ಲಿ ಬಿಕಾಸ್ ಆ ಪಂಚತಂತ್ರದಲ್ಲಿ ನನಗೆ ಆ ಒಂದು ಬ್ಯೂಟಿಫುಲ್ ಪಾತ್ರ ಕೊಟ್ಟಿದ್ದಕ್ಕೆ. ಆಫ್ಟರ್ ದ್ಯಾಟ್ ನನಗೆ ರಾಬರ್ಟ್ ಇರಲಿ, ಬುದ್ಧಿವಂತ ಟೂ, ಆ ಕಪಲ್ ಆಫ್ ಫಿಲ್ಮ್ಸ್ ಬಂದಿರೋದೇ ಆಫ್ಟರ್ ಪಂಚತಂತ್ರ. ಸೊ ಮತ್ತೆ ಗರಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಅವ್ರ ಜೊತೆ. ಇಟ್ಸ್ ಲೈಕ್ ನನಗೆ ನಮ್ಮ ಮನೆ ಬಿಟ್ಟು ಸೆಟ್ಗೆ ಹೋದಾಗ ಸೆಟ್ಗೆ ಹೋಗ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅನ್ಸಲ್ಲ ಯೋಗರಾಜ್ ಸರ್ ಸೆಟ್ ಅಲ್ಲಿ. ಇಟ್ಸ್ ಲೈಕ್ ಗೋಯಿಂಗ್ ಟು ಅನದರ್ ಹೌಸ್, ಯಾಕಂದ್ರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಲ್ಲಿ ಯೋಗಿ, ಶ್ರೇಯಸ್, ಶಂಕರ, ಅಮೋಲ್, ಆಲ್ ಆಫ್ ದೆಮ್ ಆರ್ ಲೈಕ್ ನನ್ನ ಬ್ರದರ್ಸ್ ತರ ಅವೆಲ್ಲರೂ. ಸೊ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಯಾರು ಯೋಗರಾಜ್ ಸರ್ ಅಷ್ಟೇ ಗಾಡ್ ಫಾದರ್. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಕೂಡ, ಫಸ್ಟ್ ಸಾಂಗ್ ಕ್ಯಾನ್ ಯು ಹಮ್ ಫಾರ್ ಅಸ್? ಹೊಡಿಗೆ ಹೊಡಿರ್ಲಿ ಹಲಗಿ. ಎನಿಬಡಿ ಇನ್ ಯಾವ್ದಾದ್ರು ಕ್ವಶನ್ಸ್ ಸೋನಲ್ಗೆ? ಸತೀಶ ಅಫ್ಕೋರ್ಸ್ ಏನೋ ಕುತೂಹಲ ಇರುತ್ತೆ ಅವ್ರಿಗೆ, ಅಫ್ಕೋರ್ಸ್ ಯಾವ್ದು ಏನಿದ್ರೆ. ಹೇಗಿತ್ತು ಸೂರ್ಯ ಜೋಡಿ? ಸೂರ್ಯ ನಾವು ಕೂಡ ಹಂಗೆ ನೋಡಿಲ್ಲ ಇದುವರೆಗೂ ಕೂಡ, ಇಷ್ಟು ಮಟ್ಟಿಗೆ ದೇಹವನ್ನು ಹುರಿಗೊಳಿಸಿ ಬಂದು ಒಂದು ಗರಡಿ ಸಿನಿಮಾ ಆಕ್ಟ್ ಮಾಡೋದು ಅಂತ. ಸರ್ ಈಸ್ ಅ ವಂಡರ್ಫುಲ್ ಆಕ್ಟರ್, ನಿಜವಾಗ್ಲೂ ಯಶಸ್ ಇಸ್ ಅ ವಂಡರ್ಫುಲ್ ವಂಡರ್ಫುಲ್ ಆಕ್ಟರ್. ನನಗೆ ಥ್ರೂ ಔಟ್ ದ ಸಿನಿಮಾ ನಾವಿಬ್ರು ಇವಾಗ ಒಂದು ಸೀನ್ ಕೊಟ್ಟರೆ ಯೋಗರಾಜ್ ಸರ್ ಅದನ್ನ ಹೆಂಗ್ ಇಂಪ್ರೂವೈಸ್ ಮಾಡ್ಬೋದು ಅಂತ ಇಬ್ರು ಮಾತಾಡಿ, ಆಸ್ ಸೃಷ್ಟಿ ಸೆಟ್ ಓಕೆ ನೀನಾ ನಾನ ಅಂತ ನೋಡಿ ಆಕ್ಟ್ ಮಾಡ್ತಾ ಇದ್ವಿ ನಾವು. ಸೊ ವಿ ಎಂಜಾಯ್ಡ್. ಅಂಡ್ ಹೀಸ್ ಅವ್ರ ಡಾನ್ಸ್ ನೋಡಿರ್ತೀರ, ಈಸ್ ಅ ವಂಡರ್ಫುಲ್ ಡಾನ್ಸರ್, ವಂಡರ್ಫುಲ್ ಆಕ್ಟರ್. ಅಟ್ ದ ಸೇಮ್ ಟೈಮ್ ಇವನ್ ಸುಜಯ್ ಹೀಸ್ ಆಲ್ಸೋ ಡನ್ ಅ ಗ್ರೇಟ್ ಗ್ರೇಟ್ ಜಾಬ್ ಸರ್. ಆ್ಯಂಡ್ ಅಫ್ಕೋರ್ಸ್ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಮಾತಾಡಲೇಬೇಕು, ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ವೆರಿ ಏನು ಹೇಳ್ತಾರೆ, ವೆರಿ ಹಂಬಲ್ ಪರ್ಸನ್ ಸರ್ ಅವರು, ಯು ನೋ ಈಸ್ ಅ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಸಚ್ ಅ ಲೆಜೆಂಡರಿ ಆ್ಯಕ್ಟರ್, ಆದರೂ ತುಂಬ ಅಂದ್ರೆ ತುಂಬ ಡೌನ್ ಟು ಅರ್ತ್ ಹಂಬಲ್. ಅಂಡ್ ಎಲ್ಲ ಆ್ಯಕ್ಟರ್ಸ್ ಜೊತೆ ಅಷ್ಟು ಮಿಂಗಲ್ ಆಗಿದ್ದು. ಸೃಷ್ಟಿ ಈಸ್ ಬೀನ್ ಅ ಗ್ರೇಟ್ ಗ್ರೇಟ್ ಫ್ರೆಂಡ್ ಟು ಅಸ್ ಥ್ರೂ ಔಟ್. ಸೊ ಈ ಸಿನಿಮಾ ಇವಾಗ November 10th ರಿಲೀಸ್ ಆಗ್ತಿದೆ, ಐ ಥಿಂಕ್ ಎಲ್ಲರೂ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ, ಎಲ್ಲರೂ ಸಿನಿಮಾ ನೋಡಬೇಕು. ಆ್ಯಂಡ್ ನಿಮ್ಮ ಆಶೀರ್ವಾದ.